ಲಾಸ್ಟ್ ಫ್ರೈಡೇ ನಮ್ಮ ಮೂವಿದು ಆಲ್ರೆಡಿ ಸೆನ್ಸರ್ ಆಗಿದೆ. ವಿ ಹ್ಯಾವ್ ಗಾಟ್ ಅ ಕ್ಲೀನ್ ಯೂ ಸರ್ಟಿಫಿಕೇಟ್ ವಿಥೌಟ್ ಎನಿ ಕಟ್ಸ್. ಅಂಡ್ ಮಾರ್ಚ್ ಅಲ್ಲಿ ಸೆಕೆಂಡ್ ಆಫ್ ಮಾರ್ಚ್ ನೈನ್ ವಿ ಹ್ಯಾವ್ ಪ್ಲಾನಿಂಗ್ ಟು ರಿಲೀಸ್ ದ ಮೂವಿ. ಸೊ ನಮ್ದು ಟ್ರೈಲರ್ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ನಾವು ಜನವರಿ ಫಸ್ಟ್ ಲಾಂಚ್ ಮಾಡಿದ್ವಿ. ಈಗ ಆ ಟ್ರೈಲರ್ ನ ಒಂದ್ಸರಿ ನಾವು ಪ್ರೆಸ್ ಅವ್ರಿಗೆಲ್ಲ ತೋರಿಸಿದ್ರೆ ನಾವು ಮುಂದಿನ ಪಾರ್ಟ್ ಆಫ್ ದ ಪ್ರೆಸ್ ಮೀಟ್ ನ ಕಂಟಿನ್ಯೂ. So, Aditi, smiling textbook, walking dictionary. ಕರೆಯಲು ಮುಗಿತಾರೆ ಅದಿತಿಗೂ ಮುಂಚೆ ಅಭಿಮನ್ಯು ಅಂತ ಒಂದು ಹೆಸರು ಇರುತ್ತೆ, ಅದನ್ನ ಯಾಕೆ ಕರೀಲಿಲ್ಲ ಯುವರ್ ಆನರ್? ದ ನೇಷನ್ ನೀಡ್ಸ್ ಟು ನೋ. ಡಾಕ್ಟರ್ ಮಾಡ್ಕೊಂಡ್ ಬಂದ್ರೆ ನಮ್ಗೇನಾದ್ರು ಪಾರಿತೋಷಕ ಅಂತ. ಕ್ಯಾನ್ ಐ ಗೆಟ್ ಅ ಹೆಲ್ಪ್? ಪಾಪಾ ಚೆನ್ನಾಗಿ ಓದ್ಕೋ, ಇವತ್ತು ಗುರುವಾರ ಅಲ್ವಾ, ಇಬ್ರದು ಪಾಕೆಟ್ ಮನಿ ಇದೆ, ಹೋಗಿ ತಗೊಳ್ಳಿ. ಐ ಹ್ಯಾವ್ ಟು ಟ್ರೈ ಸೋ. ಇವಾಗ ಏನಾದ್ರೂ ಪ್ರಾಜೆಕ್ಟ್ ರೆಕಾರ್ಡ್ ಅಂದ್ರೆ ಅನ್ಕೋ, ಮಾಡೇ ಹೋಗ್ಬಿಡ್ತೀನಿ. ಪಾರ್ವತಿ ಬಾರು, ಚಿಕ್ಕನಿಂದ ಈ ಮಾತು ಕೇಳಿ ಕೇಳಿ ಸಾಕಾಗುತ್ತೆ. ಸಿಂಪಲ್ ಫ್ಯಾಮಿಲಿ ಡ್ರಾಮ. ಸೊ ಅದು ಬಿಟ್ಟು ನಾವು ಏನು ಪ್ರಯತ್ನ ಮಾಡೋಕ್ಕೂ ಹೋಗಿಲ್ಲ, ಯಾಕಂದ್ರೆ ವಿ ಬಿಲೀವ್ ಇನ್ ಸಿಂಪ್ಲಿಸಿಟಿ. ಅದೇ ಅಂಡ್ ಕಥೆಗೆ ಮೂಲ ಬಂದು ಎಲ್ಲರೂ ಎಲ್ಲರನ್ನು ಪ್ರೀತಿಸ್ಕೊಂಡು ಬರ್ತಿದ್ರೆ ಜೀವನ ಹೇಗಿರುತ್ತೆ ಅನ್ನೋ ಒಂದು ತ್ರೆಟ್ಟಿಟ್ಕೊಂಡು ಬರ್ತಿರೋ ಕತೆ ಇದಮ್ ಪ್ರೇಮಂ ಜೀವನಂ. ಈ ಸಿನಿಮಾದ ರಿಯಲ್ ಹೀರೋ ಅಂತ ಕೇಳ್ಬೋದು ನಮ್ಮ ಡೈರೆಕ್ಟರ್ಗೆ, ಯಾಕಂದ್ರೆ ಪ್ರತಿಯೊಂದು ಶಾರ್ಟ್ ಅಲ್ಲೂ ಅಷ್ಟೇ ಅವ್ರು ಹೇಳ್ಕೊಡೋ ವಿಧಾನ ಆಗಿರ್ಲಿ, ನಾನೆಲ್ಲೋ ಇಲ್ಲ ಈ ಒಂದು ಸೀನಲ್ಲಿ ಸ್ವಲ್ಪ ಡೌನ್ ಆಗ್ತೀನಿ, ಬೇಡ ಬೇಡ ಅಭಿಮನ್ಯು ಅನ್ನೋದು ಹೀಗೆ ಇರುತ್ತೆ, ನೀವು ಹೀಗೆ ಇರಬೇಕು ಅಂತಲೂ ಎಲ್ಲ ಮಾಡಿ ಒಂದು ಚೇಂಜ್ ಓವರ್ ಕೊಟ್ಟು ಸಿನಿಮಾಗೆ. ಆ್ಯಂಡ್ ಒಂದು ಸಿಂಗಲ್ ಹೀರೋ ಆಗೋದು ತುಂಬಾನೇ 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 ದೊಡ್ಡ ವಿಷಯ ಸರ್, ಇವಾಗಿರೋ ಒಂದು ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ. ಸೊ ನನ್ನಂತ ಒಂದು ಬ್ಯಾಕ್ಗ್ರೌಂಡ್, ಏನೂ ಬ್ಯಾಕ್ಗ್ರೌಂಡ್ ಇಲ್ದಿರ ಒಂದು ಸಣ್ಣ ಒಂದು ಕಲೆ ನೋಡಿ ಅದು ನೋಡಿ ಗುರುತಿಸಿ ತಗೊಂಡಿದ್ದಾರೆ. ಒಂದು ಬ್ಯಾಕ್ಗ್ರೌಂಡ್ ಏನು ಇಲ್ಲ, ಸಪೋರ್ಟ್ ಮಾಡಿ ಎಲ್ಲರೂ ಹೊಸ ಬರೀದೀವಿ. ಖಂಡಿತ ಸಿನಿಮಾ ತುಂಬಾ ಚೆನ್ನಾಗಿ ಓಡುತ್ತೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವ್ರಿಗೆ ಹೆಸರು ಶನಾಯ ಅಂತ, ಕಾಲಿಯ ಇಂಟರ್ನ್ಯಾಷನಲ್ ಮಾಡೆಲಿಂಗ್ ಏಜೆನ್ಸಿಯಿಂದ ನಾವು ಪೋರ್ಟ್ಫೋಲಿಯೋ ನೋಡಿ ಇಷ್ಟ ಆಗಿ ತಗೊಂಡೆ. ಇವ್ರಿಗೆ ಹೆಸರು ಸಿರಿ ರಾಜು ಅಂತ, ಇಲ್ಲೇ ಬ್ಯಾಂಗ್ಳೂರ್ ಜೆ ಪಿ ನಗರ್ ಅವರು. ಸೊ ಅವ್ರ ಬಗ್ಗೆ ಮತ್ತೆ ಮೂವಿ ಬಗ್ಗೆ ಅವ್ರ ಇಂಟ್ರಾಕ್ಷನ್ ಅವ್ರಿಗೆ ಮಾಡ್ತಾರೆ. ಸೀರಿಯಸ್ಲಿ ಇದೊಂದು ಬಿಗ್ ಅಪರ್ಚುನಿಟಿ ಇತ್ತು. ಸೀರಿಯಸ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ. ಎಷ್ಟು ಟ್ರೇಲರ್ ಪ್ರೊಮೋಸ್ ನೋಡಿದ್ದೀರಾ, ನಮ್ಮೆಲ್ಲರನ್ನು ಸಪೋರ್ಟ್ ಮಾಡಿ. ಈ ಮೂವಿಯಲ್ಲಿ ನಾನು ಅದಿತಿ ಪಾತ್ರ ಮಾಡಿದ್ದೀನಿ. ಸೊ ಒಂದು ಹುಡುಗಿ ತಂದೆ ತಾಯಿಗೆ ಎಷ್ಟು ಪ್ರೀತಿ ಮಾಡ್ತಾಳೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಅ ಬಾಯ್, ಇಟ್ಸ್ ಅಬೌಟ್ ಫ್ಯಾಮಿಲಿ ಆಲ್ಸೋ. ಇದಂ ಪ್ರೇಮಂ ಜೀವನ ಅನ್ನೋ ಮೂವಿಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸರ್. ಅಂಡ್ ನಾನು ಏನ್ ಪ್ಲೇ ಮಾಡ್ತೀನಿ ಅಂದ್ರೆ, ನನ್ಗೆ ಅಪ್ಪ ಅಮ್ಮ ಅಕ್ಕ ಬಿಟ್ಟು ನನ್ ಬೇರೆ ಏನು ಇಲ್ಲ ಅಂದ್ರೆ, ಇವರೇ ನನ್ಗೆ ನನ್ ಲೈಫ್ ಎಲ್ಲ, ಇವರೇ ನನ್ ಸಾಕು ಅನ್ನೋದನ್ನ ತೋರಿಸಿದೀನಿ. ಸೊ ಲವ್ ಟುವರ್ಡ್ಸ್ ಪೇರೆಂಟ್ಸ್ ಇಸ್ ಇನ್ಫೈನೈಟ್ ಅನ್ನೋದು ತೋರಿಸಿದೀವಿ. ಸೊ ಥ್ಯಾಂಕ್ ಯು ಎಲ್ಲರೂ ಪಿಕ್ಚರ್ನ ನೋಡಿ ಎನ್ಕರೇಜ್ ಮಾಡಿ, ಫುಲ್ ಎಲ್ಲರೂ ಹೊಸ ಟೀಮು. ಸೊ ನಿಮ್ ಎನ್ಕರೇಜ್ಮೆಂಟ್ ಇದ್ರೆ ಇನ್ನೂ ಬೆಳಿಬಹುದು. ಥ್ಯಾಂಕ್ ಯು ಸೋ ಮಚ್. ಕನ್ನಡಿಯ ಸಂಭಾಷಣೆ ಉತ್ತಲಿದೆ ಭಾವನೆ, ನೋಡುತ್ತಲೇ ನೀ ನನ್ನ ನೀರು. ಪ್ರತಿ ರಾತ್ರಿ ಕನಸಿನಲ್ಲಿ ಸಣ್ಣದೊಂದು ನರಳೆ ಮಾಡಲು, ಪಾಪ ಬಾರೋ ಬಾರೋ ಪಾಪಾರೋ. ಪ್ರೀತಿ ಅಂದರೆ ಹೇಳಲೇನು, ಬೇರೆ ಇರುವಲ್ಲ ನೀನು ಮತ್ತು ನಾನು.
ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವಂಕ ಪ್ರಭು ಅಂತ. ಇದಂ ಪ್ರೇಮಂ ಜೀವನಂ ಅಂತ ಒಂದು ಫ್ಯಾಮಿಲಿ ಎಂಟರ್ಟೈನರ್ನ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀವಿ. ಸೊ ಲಾಸ್ಟ್ ಫ್ರೈಡೇ ಇದರದ್ದು ಸೆನ್ಸರ್ ಆಗಿರೋದ್ರಿಂದ ಇವತ್ತು ಈ ಪ್ರೆಸ್ಮೀಟ್ನ ಅನೌನ್ಸ್ ಮಾಡಿದ್ವಿ. ಸೊ ನಮಗೆ ಕ್ಲೀನ್ ಯೂ ಸರ್ಟಿಫಿಕೇಟ್ ವಿತ್ ನೋ ಕಟ್ಸ್ ಬಂದಿದೆ. KRG ಸ್ಟುಡಿಯೋಸ್ ಅವರು ನಮ್ಮ ಈ ಸಿನಿಮಾನ ಆಲ್ ಓವರ್ ಕರ್ನಾಟಕ ಫಸ್ಟ್ ವೀಕಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ವಿ ಆರ್ ಕಾನ್ಫಿಡೆಂಟ್ ಆಫ್ಟರ್ ದಟ್ ನಮಗೆ ಓವರ್ಸೀಸಿಂದ ಎಲ್ಲ ಎರಡು ಬಿಕಾಸ್ ಆಫ್ ದ ಜಾನರ್ ಎಲ್ಲ ಕಡೆಯೂ ಒಳ್ಳೆ ರಿಲೀಸ್ ಸಿಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿದ್ದೀವಿ. ಒಂದು ಒಳ್ಳೆ ಕತೆ ಇಟ್ಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ದು. ಕತೆ ಈ ಸಿನಿಮಾಕ್ಕೆ ಹೀರೋ. ಸೊ ಆ್ಯಕ್ಟ್ ಮಾಡಿರೋರೆಲ್ಲರೂ ಆ ಪಾತ್ರಗಳಿಗೆ ತಮ್ಮ ಶಕ್ತಿ ಮೀರಿ ಎಲ್ಲ ಮಾಡಿದ್ದಾರೆ. ಟೆಕ್ನಿಕಲಿ ಕೂಡ ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿದೆ. ಜುಡಾ ಸ್ಯಾಂಡಿ ಹ್ಯಾಸ್ ಗಿವನ್ ದ ಬೆಸ್ಟ್ ಮ್ಯೂಸಿಕ್ ಇನ್ ಇದಂ ಪ್ರೇಮಂ ಜೀವನಂ. 5 ಹಾಡಿದೆ. ಹೃದಯ ಶಿವ ಸರ್ ಅವರು 3 ಸಾಂಗ್ಗೆ ಲಿರಿಕ್ಸ್ ಬರೆದಿದ್ದಾರೆ. ಅಭಿ ಅಂತ ಇನ್ನೊಬ್ರು ಇನ್ನೊಂದು ಸಾಂಗ್ಗೆ, ದಾವಣಗೆರೆ ಹಿರಿಯೂರು ಹುಡುಗ ಒಂದು ಹಾಡಿಗೆ ಲಿರಿಕ್ಸ್ ಬರೆದಿದ್ದಾರೆ. ನಮ್ಮ ಎಡಿಟರ್ ಕುಮಾರ್ ಸರು ಮತ್ತು ನಮ್ಮ ಕ್ಯಾಮ್ರಾಮನ್ ನವೀನ್ ಎಲ್ಲನೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೊಸಬರ್ದು ತುಂಬ ಚಿತ್ರಗಳು ಬರ್ತಿದೆ, ಅದರಲ್ಲಿ ನಮ್ಮದು ಒಂದು ಚಿತ್ರನೇ. ಎಲ್ಲರ ಥರನೇ ನಾವು ಕಷ್ಟಪಟ್ಟು ಪ್ರಯತ್ನ ಪಟ್ಟಿದ್ದೀವಿ. ಬಟ್ ನಮ್ಮ ಕತೆ ಏನಿದೆ, ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ 2018 ರಿಲೀಸ್ ಆಗೋ ಎಲ್ಲ ಚಿತ್ರಗಳ ಜೊತೆಗೂ, ದೊಡ್ಡ ದೊಡ್ಡ ಹೀರೋ ಸಿನಿಮಾಗಳ ಜೊತೆಗೂ ನಿಂತ್ಕೊಳುತ್ತೆ ಕತೆ. ಅಷ್ಟು ಚೆನ್ನಾಗಿ ಕತೆನ ನಾನು ಬರೆದಿರೋದ್ರಿಂದ ಆ ಕತೆನೇ ನಂಬಿಕೊಂಡು ನಾವು ಇವತ್ತು ಇಷ್ಟು ಕಾನ್ಫಿಡೆಂಟಾಗಿ ನಿಮ್ಮ ಮುಂದೆ ಇದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿ. March 2nd ಅವ್ರು March 9th ನಿಮ್ಮ ಮುಂದೆ ರಿಲೀಸ್ ಆಗುತ್ತೆ. ಫೇಸ್ಬುಕ್ಕಲ್ಲಿ ಇದಂ ಪ್ರೇಮಂ ಜೀವನಂ ಅಂತ ನಮ್ಮ ಮೂವಿ ಪೇಜ್ ಇದೆ, ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ಯು ವಿಲ್ ಗೆಟ್ ಆಲ್ ದ ಡೀಟೇಲ್ಸ್. ಅಕ್ಕ ಬಿಲೀವ್ ಮೀ, ಹೀ ಲವ್ಸ್ ಯು. ಹತ್ತಿರದಲ್ಲೇ ನಿಮ್ಮಿಬ್ಬರು ಲವ್ ಸ್ಟೋರಿ ಚಿಂತೆ ಎಬ್ಬಿಸ್ಬಿಡುತ್ತೆ. ನೀನು ಹುಡುಗರು ಇಷ್ಟ ಆಗೋ ಟೈಪ್ ಅಲ್ಲ, ಅವ್ರ ಅಪ್ಪ ಅಮ್ಮ ಇಷ್ಟ ಆಗೋ ಟೈಪ್. ಅಭಿ ಅವ್ರ ಅಪ್ಪ ಅಮ್ಮ ಮುಂದೆ ನನ್ ಲವ್ ಪ್ರಪೋಸ್ ಮಾಡಿ ನಾನು ಏನು ಅಂತ ತೋರಿಸ್ತೀನಿ. ಎಲ್ಲರ ಅಪ್ಪ ಅಮ್ಮಂದರನೆ ಅಭಿ ಅವ್ರ ಅಪ್ಪ ಅಮ್ಮನು ಗ್ರೇಟ್ ಅಷ್ಟೇ. ತಪ್ಪು ಮಾಡಿದ್ರೆ ಆ ದೇವ ಆದ್ರೂ ಲೆವೆಲ್ ಹೆಂಗಿರ್ಬೇಕು ಗೊತ್ತಾ, ಮೌಂಟ್ ಎವರೆಸ್ಟ್ ತರ ಇರ್ಬೇಕು. ಯಾವನಾದ್ರೂ ಹತ್ಬೇಕಂದ್ರೆ ಹರ್ಸ ಹರ್ಸ ಪಡ್ಬೇಕು. ನಂದಿ ಹಿಲ್ಸ್ ತರ ಇದ್ರೆ ವೀಕೆಂಡ್ ಬಂದ್ರೆ ಯಾವನಂದ್ರೆ ಅವನು ಬೈಕ್ ಹಾಕೊಂಡು ಹಸಿದಾತ. ಅಭಿ ಐ ಹೇಟ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸನತ್ ಅಂತ. ಈ ಸಿನಿಮಾದಲ್ಲಿ ಅಭಿಮನ್ಯು ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಸಿನಿಮಾ ಇದಂ ಪ್ರೇಮಂ ಜೀವನಂ ಅಂತ. ಒಂದು ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಹುಡುಗ. ತಂದೆ ತಾಯಿ ಪ್ರೀತಿಗಿಂತ ಇನ್ನು ಯಾವ ಪ್ರೀತಿನೂ ದೊಡ್ಡದಲ್ಲ ಅನ್ನೋದು ಒಂದು ಪ್ರೂವ್ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ಸಿನಿಮಾ ತುಂಬನೇ ಅದ್ಭುತವಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಸಿನಿಮಾ ಸೆಟ್ಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ, ಸೆಟ್ಗಳಲ್ಲಿ ನಾವು ಮಜಾ ಮಾಡೋಕ್ಕಿಂತ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಇರೋಕ್ಕಿಂತ ಪ್ರತಿಯೊಬ್ಬ ಆ್ಯಕ್ಟ್ರದ್ದು ಗುರಿ ಏನಿತ್ತು, ಒಂದು ಸಿನಿಮಾ ಅಷ್ಟೇ. ಸೊ ಏನು ಇಂಪ್ರೋವೈಸೇಷನ್ ಮಾಡ್ಕೊಬೇಕು, ಸಿನಿಮಾಗೆ ಏನು ಮಾಡಬೇಕು, ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತ ಪ್ರಿಪ್ರೇಷನ್ ಕೂಡ ಮಾಡಿದ್ದು ಈ ಸಿನಿಮಾದ ನಿರ್ದೇಶಕರಾಗಿರುವಂಥ ರಾಘವಂಕ ಪ್ರಭು ಅವರು. ಸತತ ಒಂದೂವರೆ ತಿಂಗಳು ನಾನು ಅವ್ರ ಮನೇಲೇ ಇದ್ದು ಆ ಒಂದು ಕ್ಯಾರೆಕ್ಟರ್ನ ಹೊರಗಡೆ ಅವರಲ್ಲಿರೋ ಆ ಕ್ಯಾರೆಕ್ಟರ್ನ ಹೊರಗಡೆ ತಂದು ಮಾಡಿರೋಂಥ ಕ್ಯಾರೆಕ್ಟರ್ ಇದು. ಸೊ ಅವರಲ್ಲೇ ಒಂದು ಟ್ರೈನಿಂಗ್ ಕೊಟ್ಟು ಈಗಲ್ಲ ಹಾಗೆ ಒಂದು ಡೈಲಾಗ್ ಫ್ಲೋ ಆಗಲಿ, ಒಂದು ಹೀರೋ ಫ್ಲೋ ಆಗಲಿ ಹೇಗಿರಬೇಕಂತ ಹೇಳ್ಕೊಟ್ಟವ್ರೆ ಅವರು. ಹಾಗೆ ಪ್ರೊಡ್ಯೂಸರ್ಸು ನಮ್ಮನ್ನ ನಂಬಿ ದುಡ್ಡು ಹಾಕಿದ್ದಾರೆ ಸಿನಿಮಾಗೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸಂದರ್ಭದಲ್ಲಿ ನನ್ನ ಕ್ಲಾಸ್ಮೇಟ್ ಆಗಿರುವಂಥ ಧ್ರುವ ಸರ್ಜಾಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನು ಒಂದು ನನಗೆ ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ. ಆ್ಯಂಡ್ ಟ್ರೈಲರ್ ಕೂಡ ನೋಡಿಸಿದಾಗ ತುಂಬ ಅದ್ಭುತವಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಅಂತಲೂ ಹೇಳಿದ್ದಾರೆ. ಸೊ ಅದೊಂದು ಸ್ಫೂರ್ತಿ ಆಗಿರುತ್ತೆ. ಹಾಗೆ ಚೇತನ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಟ್ರೈಲರ್ ನೋಡಿ ಇಷ್ಟಪಟ್ಟಿದ್ದಾರೆ. ಹಾಗೆ ನನಗೆ ಯಾವುದೇ ರೀತಿಯ ಅಂತ ಒಂದು ಬ್ಯಾಕ್ಗ್ರೌಂಡ್ ಇಲ್ಲ. ಒಂದು ಅಭಿನಯ ತರಂಗ ಅಂತ ಒಂದು ನಾಟಕ ಶಾಲೆಯಲ್ಲಿ ತರಬೇತಿ ತೊಗೊಂಡು, ಹಾಗೆ ದಿ ಪ್ಲ್ಯಾನ್ ಅಂತ ಟೋರಾ ಸಿನಿಮಾ ಮುಗಿಸ್ಕೊಂಡು ಈ ಸಿನಿಮಾ ಮಾಡಿರೋದು. ಸಿಂಗಲ್ ಹೀರೋ ಆಗೋದು ತುಂಬಾ ಕಷ್ಟ ಇದೆ. ಸೊ ಈ ಸಿನಿಮಾದಲ್ಲಿ ಏನೂ ಬ್ಯಾಕ್ಗ್ರೌಂಡ್ ನೋಡಿದಿರಾ, ಒಂದು ಕಲೆಯನ್ನು ಗುರುತಿಸಿ ಟ್ಯಾಲೆಂಟ್ನ ನೋಡಿ ಅವರು ನನಗೆ ಈ ಸಿನಿಮಾನ ಅವಕಾಶ ಕೊಟ್ಟಿದ್ದಾರೆ. ನಾನು ಸಂಪೂರ್ಣವಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಡೆಡಿಕೇಶನ್ ಇಟ್ಟು ಒಂದು ಹಾರ್ಡ್ ವರ್ಕ್ನ ನಂಬಿ ಈ ಸಿನಿಮಾ ನಾನು ಮಾಡಿದ್ದೀನಿ. ಸೊ ಖಂಡಿತ ನೀವೆಲ್ಲರೂ ಸಪೋರ್ಟ್ ಇರಬೇಕು. ಹಾಗೆ ಈ ಸಿನಿಮಾನ ನಾನು ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ತಂದೆ ತಾಯಿ ಅವರು ಮಕ್ಕಳನ್ನ ಹೇಗೆ ಸಾಕಬೇಕು ಅಂತ ಅನ್ಕೊಂತಾರೋ, ಒಂದು ಆಟೋ ಡ್ರೈವರು, ನಾನೊಬ್ಬ ಆಟೋ ಡ್ರೈವರ್ ಮಗ ಆಗಿರೋಂಥ ಅವ್ರ ತಂದೆ ತಾಯಿ ಮಕ್ಕಳಿಗೆ ಹೇಗೆ ಸಾಕ್ತಾರೆ, ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ಅವ್ರಿಗೆ ನಾನು ಈ ಸಿನಿಮಾನ ಅರ್ಪಿಸ್ಬೇಕು ಅಂತಿದ್ದೀನಿ.
ಸೊ ಹಾಗೆ ಪ್ರತಿಯೊಬ್ಬರು ಕನ್ನಡಿಗರಿಗೆ ಕೇಳ್ಕೊಳೋದೇನಂತೆ, ನೀವು ಕನ್ನಡಗ ಹುಡುಗ, ಸೊ ಖಂಡಿತ ಈ ಸಿನಿಮಾಗೆ ಸಪೋರ್ಟ್ ಮಾಡಿ, ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಜೈ ಗಣೇಶ. ಇದ್ದಂ ಪ್ರೇಮಂ ಜೀವನಮಲ್ಲಿ ನಾನು ಅದಿತಿ ಪಾತ್ರವನ್ನು ಮಾಡಿದ್ದೀನಿ. ಸೊ ಇದರಲ್ಲಿ ನೀವು ಎಲ್ಲ ನಂದು ನೋಡ್ಬೋದು, ಲೈಕ್ ನಾ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಸೊ ಇದ್ದಂ ಪ್ರೇಮಂ ಜೀವನಮ್ ಈಸ್ ಅ ಫ್ಯಾಮಿಲಿ ಸ್ಟೋರಿ. ಸೊ ದಿಸ್ ಈಸ್ ವಾಟ್ ವಿ ಆರ್ ಶೋಯಿಂಗ್ ಟು ಯು ಆಲ್. ಸೊ ಇದ್ದಂ ಪ್ರೇಮಂ ಜೀವನಮ್ ಅಂದರೆ ಇಟ್ಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಸೊ ನಾವೆಲ್ಲರೂ ಕಷ್ಟಪಟ್ಟಿದ್ದೀರಿ. ಸೊ ನಮಗೆ ಸಪೋರ್ಟ್ ಮಾಡಿ. ನಮಸ್ಕಾರ, ನನ್ನ ಹೆಸರು ಗೋಕುಲ್ ಅಂತ. ಈ ಸಿನಿಮಾದ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ನಾನು ಕೂಡ. ಸೊ ನಾವು ಮೂರು ಜನ ಫ್ರೆಂಡ್ಸು ಚಿಂತಾಮಣಿಯಲ್ಲಿ ಜೊತೆಗೆ ಓದ್ದವರು. ಸೊ ಆ ರೀತಿ ಒಬ್ಬರನ್ನೊಬ್ಬರು ಮಾತಾಡಿಕೊಂಡು ಪ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಈ ಮೂವಿ ಡೈರೆಕ್ಟರ್ ಆಗಿರುವಂಥ ರಾಘವಂಕ ಪ್ರಭು ಅವ್ರದ್ದು ಇದೇ ಮೊದಲನೇ ಸಿನಿಮಾ. ಸೊ ತುಂಬ ಜನ ನಮಗೆ ಈ ಒಂದು ಕನ್ನಡ ಮೂವಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ತುಂಬ ಜನ ಕೇಳಿದ್ರು. ಸೊ ಸಿನಿಮಾ ಪ್ರೊಡ್ಯೂಸ್ ಅಂತಿದೆಯಾ, ಅದರಲ್ಲೂ ಕನ್ನಡ ಮೂವಿ ಅಂತಿದೆಯಾ, ಎಲ್ಲರೂ ಹೊಸಬ್ರು ಅಂತಿದೆಯಾ, ಡೈರೆಕ್ಟರ್ ಇನ್ನೂ ಒಂದು ಸಿನಿಮಾ ಮಾಡಿಲ್ಲ, ಸೊ ಯಾವ ನಂಬಿಕೆಯಿಂದ ದುಡ್ಡು ಹಾಕ್ತಿದೆಯಾ ಅಂತ ಕೇಳಿದ್ರು. ಇಡೀ ತಂಡ ಸೊ ಸ್ಟೋರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟು ಅದು ಹೀರೋ ಆಗಿರಲಿ ಹೀರೋಯಿನ್ ಆಗಿರಲಿ, ಸೊ ಇವಾಗ ನೀವು ಪ್ರೆಸ್ ರಿಲೀಸಲ್ಲೂ ನೀವು ನೋಡಿದ್ರೆ ಯಾರೇ ಆಗಲಿ ಅವ್ರ ಹೆಸರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಸೊ ಅವ್ರು ಯಾವ ಪಾತ್ರ ಮಾಡ್ತಿದ್ರು ಅನ್ನೋದನ್ನೇ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಸೊ ನಾವು ಮೊದಲಿಂದನೂ ನಾವು ಅದೇ ನೋಡ್ತಾ ಇದ್ದಿದ್ದು, ಸ್ಟೋರಿ ಮತ್ತು ಆ ಸ್ಟೋರಿಯಲ್ಲಿ ಏನೇನು ಪಾತ್ರಗಳಿದೆ ಅದನ್ನು ಇಂಡಿವಿಜುವಲ್ ಆಗಿ ಹೆಂಗೆ ಡಿಫೈನ್ ಮಾಡ್ಬೋದು, ಪ್ರತಿಯೊಬ್ಬ ಆ್ಯಕ್ಟರೂ ಅವ್ರ ಇಂಡಿವಿಜುವಲ್ ಅನ್ನೋದಕ್ಕಿಂತನೂ ಆ ಪಾತ್ರನ ಹೆಂಗೆ ಪೋರ್ಟ್ರೇ ಮಾಡ್ಬೋದು ಟು ದ ಬೆಸ್ಟ್ ಎಫರ್ಟ್ಸ್ ಅನ್ನೋದನ್ನು ಎಲ್ಲರೂ ಟ್ರೈ ಮಾಡಿದ್ದು. ಸೊ ಅದರಿಂದ ನಾವು ಕಥೆಯನ್ನು ನಂಬಿ ಮಾಡಿರೋದು ಎಲ್ಲ ನಮಗೆ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಸೊ ಕನ್ನಡ ಪ್ರೇಕ್ಷಕರು ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿದ್ದೀವಿ, ಅದಷ್ಟೇ ನಮ್ಮ ಕಾನ್ಫಿಡೆನ್ಸ್. ಥ್ಯಾಂಕ್ ಯು.